ಗುಡ್ ನ್ಯೂಸ್. ರಾಜ್ಯದ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ರಾಜ್ಯದಾದ್ಯಂತ ಇರುವ ಎಲ್ಲ ರೈತರಿಗೆ ಮತ್ತೊಂದು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ. ನಿಮ್ಮ ಜಮೀನಿನ ಪಹಣಿಯಲ್ಲಿ ಯಾವುದೇ ತೊಂದರೆಗಳು ಇದ್ದಲ್ಲಿ, ಅಂದರೆ ಹೆಸರುಗಳು ತಿದ್ದುಪಡಿ ಮಾಡುವುದಾಗಲಿ ಅಥವಾ ತಂದೆ ತಾತ ಮುತ್ತಾತನ ಹೆಸರು ಪಹಣಿಯಲ್ಲಿ ಇದ್ದು ಉಳುಮೆ ಮಾಡುತ್ತಿರುವ ರೈತರ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಲು ಬಯಸುತ್ತಿರುವ ರೈತರು ನೀವಾಗಿದ್ದರೆ, ನಿಮ್ಮ ಬಳಿ ಬೇರೆ ಯಾವುದೇ ರೀತಿಯ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು ಹಾಗೂ ಇತರೆ ಯಾವುದೇ ದಾಖಲೆಗಳು ಇಲ್ಲದಿದ್ದರೆ ನಿಮ್ಮ ಹೆಸರಿಗೆ ಹೇಗೆ ಮಾಡಿಸಿಕೊಳ್ಳಬಹುದು ಮತ್ತು ರಾಜ್ಯದ ಕಂದಾಯ ಸಚಿವ ಆರ್ ಅಶೋಕ್ ಅವರು ಜಮೀನಿನ ಪಹಣಿ ತಿದ್ದುಪಡಿ ಸರ್ವೆ ನಂಬರ್ ಪಹಣಿಯಲ್ಲಿ ಪೋರ್ಟ್ ಕರಾಬ್ ಹಿಸ್ಸಾ ಸಂಖ್ಯೆ ಜಂಟಿ ಖಾತೆ ಒಂದೇ ಪಹಣಿಯಲ್ಲಿ ಎಲ್ಲರ ಹೆಸರುಗಳು ಪಹಣಿಯಲ್ಲಿ ಹೆಚ್ಚು ಆಸ್ತಿ ವಾಸ್ತವಿಕ ಸ್ಥಿತಿಯಲ್ಲಿ ಕಡಿಮೆ ಜಮೀನು ಅಥವಾ ಪಹಣಿಯಲ್ಲಿ ಕಡಿಮೆ ಜಮೀನು ವಾಸ್ತವಿಕ ಸ್ಥಿತಿಯಲ್ಲಿ ಹೆಚ್ಚು ಜಮೀನು ಇದ್ದಲ್ಲಿ ಹೀಗೆ ಇನ್ನೂ ಹಲವಾರು ರೀತಿಯ ಯಾವುದೇ ಜಮೀನಿನ ಪಹಣಿಯ ಸಮಸ್ಯೆಗಳು ಇದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೆ ಹಾಗೂ ಎಲ್ಲ ರೈತ ಮಿತ್ರರಿಗೂ ಈ ವಿಡಿಯೋನ ತಪ್ಪದೆಯೇ ಶೇರ್ ಮಾಡಿ. ರಾಜ್ಯದಲ್ಲಿರುವಂತಹ ಬೀಳು ಜಮೀನು ಪ್ರಕರಣಗಳಲ್ಲಿ ಆರ್ಟಿಸಿಯನ್ನ ತಿದ್ದುಪಡಿ ಮಾಡಲು ಮತ್ತೊಮ್ಮೆ ಅವಕಾಶ ನೀಡೋದಾಗಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ವಿಧಾನ ಪರಿಷತ್ನ ಪ್ರಶ್ನೋತ್ತರದಲ್ಲಿ ಜೆಡಿಎಸ್ನ ಶ್ರೀಕಂಠೇಗೌಡರು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ರಾಜ್ಯದಲ್ಲಿ 1,08,09,018 ಎಕರೆ ಕಂದಾಯ ಬೀಳು ಜಮೀನುಗಳಿವೆ. 1966 ಕರ್ನಾಟಕ ಭೂಕಂದಾಯ ನಿಯಮ 119 ಪ್ರಕಾರ 3 ವರ್ಷದ ಕಂದಾಯ ಪಾವತಿ ಮಾಡದಿದ್ದರೆ ಅದನ್ನ ಬೀಳು ಭೂಮಿ ಎಂದು ಪಹಣಿಯಲ್ಲಿ ನಮೂದಿಸಲಾಗುತ್ತದೆ. ಅದನ್ನ ಬದಲಾವಣೆ ಮಾಡಲು 2014 ಸೆಪ್ಟೆಂಬರ್ 6 ಅವಕಾಶವನ್ನ ನೀಡಲಾಗಿತ್ತು. ಈಗಾಗಲೇ ಅವಧಿ ಮುಗಿದಿದೆ. ಮತ್ತೊಮ್ಮೆ ಅವಕಾಶ ನೀಡಬೇಕು ಎಂಬ ಬೇಡಿಕೆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅವಕಾಶವನ್ನ ನೀಡಲಾಗುವುದು ಎಂದರು. ರೈತರ ಬಾಕಿ ಮೊಬಲಗವನ್ನ ಪಾವತಿಸಿದರೆ ಪಹಣಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲಾಗುವುದು ಎಂದರು. ರಾಜ್ಯದಲ್ಲಿ 40% ಜಮೀನನ್ನ ಬೀಳು ಭೂಮಿ ಎಂದು ನಮೂದಿಸಲಾಗಿದೆ ಎಂದು ಹೇಳಿದ್ರು. ಇದಕ್ಕಾಗಿ ವಿಶೇಷ ಅದಲಾತ್ ಮಾಡಿ ಪಹಣಿ ತಿದ್ದುಪಡಿ ಮಾಡಿಕೊಡಿ ಎಂದು ಸಲಹೆ ನೀಡಿದಾಗ ಸಚಿವರು ಅದನ್ನ ಪರಿಗಣಿಸೋದಾಗಿ ಭರವಸೆಯನ್ನ ಕೂಡ ನೀಡಿದ್ರು. ಮರಿ ತಿಬ್ಬೇಗೌಡ ಪರವಾಗಿ ಮತ್ತೊಂದು ಪ್ರಶ್ನೆ ಕೇಳಿದ ಶ್ರೀಕಂಠೇಗೌಡರು, ಹಕ್ಕು ದಾಖಲೆ ಶಾಖೆಯಲ್ಲಿ ಕಾಲಂ 3 ಮತ್ತು 9 ಹೊಂದಾಣಿಕೆಯಾಗ್ತಾ ಇಲ್ಲ ಎಂದು ಆಕ್ಷೇಪಿಸಿದ್ರು. ಇದಕ್ಕೆ ಉತ್ತರಿಸಿದ ಸಚಿವ ಅಶೋಕ್, ರಾಜ್ಯದಲ್ಲಿ 2020 ಮಾರ್ಚ್ 5 ವರದಿಯಂತೆ ರಾಜ್ಯದಲ್ಲಿ ತಾಳೆಯಾಗದ 94,673 ಪ್ರಕರಣಗಳು ಬಾಕಿ ಇವೆ. ಆರ್ಟಿ ವಿಭಾಗದ ವಿಳಂಬದಿಂದಾಗಿ ರೈತರಿಗೆ ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದಕ್ಕೂ ವಿಶೇಷ ಅದಾಲತ್ ಮಾಡಲಾಗುವುದು ಎಂದು ಭರವಸೆ ನೀಡಿದ್ರು.